ಮನೆ ಮುರಿಯಕ್ ಬರ್ತಾರೆ ಕಚ್ಚಡಾನ ನಮ್ಮ ಮಕ್ಳು, ಅವ್ರ ಕುಲ ನಾಶವಾಗೋಗ್ಲಿ, ನಾವೇನ್ ಮಾಡಿದ್ವಿ? ಏನು ತಪ್ಪಿಲ್ದೆ ಹೋದ್ರೆ ನನ್ನ ಶಾಪ, ನನ್ನ ಸಂಕಟದ ಶಾಪ ಎಲ್ಲ ಅವ್ರನ್ನ ತಟ್ಲಿ, ಹೊಳಗೋಗ್ಲಿ ಹೊಳಗೋಗ್ಲಿ ಹೊಳಗೋಗ್ಲಿ, ಕಚ್ಚಡ ನನ್ನ ಮಕ್ಳು. ಏಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ, ಏನೇ ಆಗಿರೋದು ನಿಂಗೆ? ಏನೇ ಮಾತುಕತೆಯಾಗಿ ಬದಲಾಗ್ತಾ ಇದೀಯಾ? ಆರ್ ಕಡೆ ಕಳ್ಸಿದ್ದೀನಿ ದೇವಿ ಫೋಟೋ ಜಾತಕ ಎಲ್ಲ, ಯಾವನಾದ್ರೂ ಅವಳನ್ನು ಕಟ್ಕೊಂಡು ತಳುಗ್ಲಿ. ಹುಚ್ಚಿಗೆ ತಿಳ್ತಿದ್ಯಾನೆ ನಿನ್ಗೆ? ಯಾಕೆ ಬೇಡದೆಲ್ಲ ಮಾಡ್ತೀಯಾ? ಅಣ್ಣನ್ ಗೊತ್ತಾದ್ರೆ ಸುಂದರ್ತಾನೆ, ಓನ್ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ವಲ್ಲ ನೀವು? ಇವತ್ತು ಸುಚೇಂದ್ರ ಮದುವೆ ಆಗದೆ ಕೊರಗಿ ಕೊರಗಿ ಬೀದಿ ಸುತ್ತಾ ಇದ್ದಾನೆ, ನಾಳೆ ನನ್ನ ಮಗ, ನಾವು ಬೀದಿಗೆ ಬರ್ತೀವ್ರಿ. ಸದಾನಂದಗೆ ಏನಾಗಲ್ಲ ಬೇಡ, ಶ್ರಾವಣ ಶುರುವಾದ್ರೆ ಚೆನ್ನಾಗೇ ಇರ್ತಾನೆ. ಶುಕ್ರ ದೇಶ ಪಿಂಡ ಶುಕ್ರ ದೇಶ ಅಕ್ಷತ ಮದುವೆ ಬೇಡ ಅಂತಿದ್ದಾಳ್ರಿ. ಇದಕ್ಕೆ ಯಾರ ಕಾರಣ ಅಂತ ನನಗೆ ಗೊತ್ತು, ಅವ್ರಿಗೆ ನನ್ನ ಶಾಪ ತಟ್ಟುತ್ತೆ. ತಪ್ಪು ಮಂಗಳ, ಶಾಪ ಹಾಕ್ಬಾರ್ದು ಕಣೆ. ಅಕ್ಷತ ಮದುವೆ ಬೇಡ ಅಂದ್ರೆ ಯಾಕೆ ಶಾಪ ಹಾಕ್ತೀಯಾ? ಇನ್ನೇನ್ರಿ, ದೇವಿ ಮದುವೆ ಆಗದೆ ಇದ್ರೆ ಪ್ರಪಂಚದಲ್ಲಿ ಬೇರೆ ಯಾರು ಮದುವೆ ಆಗಂಗೆ ಇಲ್ವಾ? ಭೂಪಾಲು ಸಿಕ್ಕಿದ್ದ, ಅವನ್ ಬೀಗರು ಕಾಶಿಲಿ ಕೇಶವನಾಥ್ರ ನೋಡಿದ್ರಂತೆ, ಅದನ್ನ ಬಂದು ನಿಮ್ಮ ಅಣ್ಣನ ಹತ್ರ ಹೇಳಿದಾನೆ. ನಿಮ್ಮ ಅಣ್ಣನ್ ಗ್ಯಾರಂಟಿ ಆಯ್ತಾ, ಕಾಶಿಗೆ ಹೋದ ಕೇಶವನಾಥ್ರು ವಾಪಸ್ ಬರಲ್ಲ ಅಂತ. ಅದಕ್ಕೆ ಅಕ್ಷತನ ತಲೆ ನಾವು ಕೆಡಿಸಿದ್ದಾರೆ. ನಿಮ್ಮ ಮತ್ತೆ ಏನ್ ಸಾಧಾಲ ಬಿಡಿ, ಹಣೆ ತುಂಬಾ ಕುಂಕುಮ ಇಟ್ಕೋತಾರೆ, ನೆತ್ತಿಗೆ ಬೇರೆ ಬಳ್ಕತಾರೆ, ಬಾಯಿ ತುಂಬಾ ಅಮ್ಮನವರು ಅಮ್ಮನವರು ಅನ್ನೋದು ಮನಸ್ಸು ತುಂಬಾ ಹುಳಿ. ಇದಕ್ಕೆಲ್ಲ ನಿಮ್ಮ ಅಣ್ಣ ಅತ್ತಿಗೆನ ಕಾರಣ ರೀ, ಅಕ್ಷತ ಮದುವೆ ಆಗಲ್ಲ ಅನ್ನೋದಕ್ಕೆ ನಿಮ್ಮ ಅಣ್ಣನೇ ಕಾರಣ. ನಿಮ್ಮ ಅಣ್ಣನೇ ದೊಡ್ಡ ತಲೆಹರಟೆ. ಮಾಡಿಸ್ಬಿಡ್ತೀನಿ ಮಗಳ, ತಲೆಹರಟೆ ನಿಂದು, ಅಣ್ಣಂಗೆಲ್ಲ ತಲೆಗೆಟ್ಟಿರೋದು ನಿನಗೆ. ಅಕ್ಷತನ ತಲೆ ಯಾರು ಕೆಡಿಸಿದಾರೋ ಅವ್ರು ಹಾಳಾಗೋಗ್ತಾರೆ, ಅವ್ರು ನಾಶವಾಗಿ ಹೋಗ್ತಾರೆ. ಇದು ನನ್ನ ಶಾಪ. ಶಾಪ ಹಾಕ್ಬಾರ್ದು ಕಡೆ ಮಂಗಳ, ಯಾರೇ ತಲೆ ಕೆಡಿಸಿರ್ಲಿ ಶಾಪ ಹಾಕ್ಬಾರ್ದು. ಯಾರಾದ್ರೂ ತಲೆ ಕೆಡಿಸಿದ್ರೆ ಅಕ್ಷತ ಹೇಳಲಿಲ್ವೇನೆ? ಬೇಡಂತೆ, ಇಲ್ಲಿಗೆ ಇದನ್ನು ಬಿಟ್ಬಿಡೆ. ಅಕ್ಷತ ಅಂದಿದ್ರೆ ಇನ್ನೊಬ್ಳು ಕಣೆ, ಶಕುಂತಪುರದವಳು ಹಾಕಿಸ್ತಾಳು. ಹೇಳಿದ್ಲ ನಾಳೆ ಬೆಳಿಗ್ಗೆ ಅಲ್ಲಿಗೆ ಕಾರ್ ಹೋಗ್ಬಿಡೋಣ. ಯಾರು ಎಲ್ಗೂ ಏನ್ ಹೋಗೋದ್ ಬೇಡ. ಅಪ್ಪಂದೆ ಅಮ್ಮ ಎಲ್ಲ ತಲಾಟೆಗಳು ಆ ತಂತ್ರಿಗಳ ಜೊತೆ ಸೇರ್ಕೊಂಡು, ನನಗೆಲ್ಲ ಗೊತ್ತಾಯ್ತು, ತಂತ್ರಿಗಳು ಸಿಕ್ಕಿದ್ರು. ಅಲ್ಲಿಗೆ ನೀವೇನ ಅಕ್ಷತ ತಲೆ ಕೆಡಿಸಿದ್ದು? ಇಲ್ಲ ಮಂಗಳ, ನಾನೇನು ಹೇಳಿಲ್ಲ. ಸುಳ್ಳು ಹೇಳಿದ್ರೆ ಕೆಂಡ ತಗೊಂಡು ಬಾಯಿ ತರಕ್ ಬಿಡ್ತೀನಿ, ಹೇಳ್ತೀನಿ. ಎಲ್ಲ ತಂದೆ ತಾಯಿಗಳು ಮಕ್ಕಳ ಬದುಕು ಸಸನ್ನಾಗ್ಲಿ ಅಂತ ಪರಿತಪಿಸ್ತಿರ್ತಾರೆ, ನೀನು ಹಾಳಾಗ್ಲಿ ಅಂತಿದೆಯಲ್ಲ. ಹೊಟ್ಟೆ ಗುರಿ ನೇನೆ ಅಲ್ವಾ ನಿನಗೆ, ಮಗನ ಹೇಳ್ಗೆ ನೋಡಿ. ಆಯ್ತು ಬಿಡೆ, ನಾನ್ ಮಾಡಿದ ತಪ್ಪಿಗೆ ನೇಣು ಹಾಕಲ್ತೀನಿ. ಆದ್ರೆ ನಾನೇನು ನನ್ನ ಮಗನಿಗೆ ಗುಂಡಿ ತೋಡಿಲ್ಲ. ಇನ್ನೇನಪ್ಪ ಜಾತಕ ದೋಷ ಅಂತ ದೊಡ್ಡಮ್ಮ ತಂತ್ರಿಗಳು ಕುಣಿದು ಇವತ್ತೇನಾಗಿದೆ ಹೇಳಿ ದೇವಿ ಜೀವನದಲ್ಲಿ? ನಾಳೆ ನಾನು ಹಾಗೆ ಕೊರಗಿ ಸಾಯ್ತೀನಿ ಬಿಡಿ. ಒದ್ದಾಡಬಾರ್ದು ಅಂತ ನಾನು ಒದ್ದಾಡ್ತಿದ್ದೀನಿ ಕಣಲ್ಲಿ. ಜಾತಕ ಸದಾನಂದ ವ್ಯವಹಾರ ಕೈಕೊಡುತ್ತೆ, ಒಳ್ಳೇದು ಬಯಸಿದ್ದಕ್ಕೆ ಅಮ್ಮ ಮಗ ಇಬ್ರು ಸೇರಿ ನನ್ನನ್ನ ಕೆಟ್ಟ ಮಾಡ್ಬಿಟ್ರಲ್ಲೇ. ಸುಂದಿರಯ್ಯ, ಬೇರೆ ಯಾವನಾದ್ರೂ ಹೀಗ್ ಮಾಡಿದ್ರೆ ನಮ್ಮ ಸದಾನಂದನ್ ಕಾಲು ಹಿಡಿಸ್ತಿದ್ದೆ. ಮಾನವೀಯತೆ ದೊಡ್ಡದು ಅಲ್ವಾಪ್ಪ, ಭಗವಂತ ಇರೋದು ಅದರಲ್ಲೇ ಅಲ್ವಾ? ದೋಷ ಪರಿಹಾರ ಅಂತ ಮಾಡಿ ಭಗವಂತನ ಮೆಚ್ಚಿಸ್ಬೇಡಿ, ಅಕ್ಷತ ಅಂತೊಳಗೆ ಬದುಕನ್ನ ರೂಪಿಸಿ ಭಗವಂತನ ಮೆಚ್ಚಿ ಕೈ ಮುಗಿತೀನಪ್ಪ. ಪ್ರೇಮಕ್ಕೋ ಮೋಹಕ್ಕೋ ವಯಸ್ಸಿನ ದಾಹಕ್ಕೋ ಬದುಕನ್ನ ಬಲಿ ಕೊಡ್ಬೇಡವೋ ಸದಾನಂದ. ಉಚ್ಚಕೊಂಡು ಹೋಗಯ್ಯ ಹೇಳ್ತೀನಿ, ಬುದ್ಧಿ ಹೇಳಕ್ ಬರಬೇಡ. ಮಗನ ಮದ್ವೆ ವಿಷಯದಲ್ಲಿ ನೀನ್ ತಲೆ ಹಾಕೂಡ್ದು.
ಹೇಳ್ತೀನಿ. ಕೊನೆಗೆ ನೀವಿಬ್ರು ಬಂದು ನಾನು ಮಾತ್ರ ಬೇರೆ. ಬಿಡಯ್ಯ ಎಲ್ಲ ಅಷ್ಟೇ. ಹೆಂಡತಿ ಬಂದ ಮೇಲೆ ಮಕ್ಕಳು ಹೆತ್ತವ್ರನ್ನ ಕಡೆ ಕಾಣಿಸ್ತಾರೆ, ಆದರೆ ಇಲ್ಲಿ ಮೊದಲೇ ಕಡೆ ಕಾಣಿಸ್ತಾ ಇದೆಯಾ? ಏನಾದರೂ ಮಾಡ್ಕೊ, ಬುದ್ಧಿ ಇದ್ರೆ ಅನ್ನ ತಿಂತೀಯ, ಇಲ್ಲ ಅಂದ್ರೆ ಹೇಳ್ತೀನಿ. ಹೋಗಲೇ, ಏನಾದರೂ ಮಾಡ್ಕೊ. ಬಾರ್ದು ಇವತ್ತು ಸದಾಶಿವನಿಂದ ರಾಜೀನಾಮೆ ತಗೊಳ್ಳೇಬೇಕು. ಎಲ್ಲ ಆ ಅಕ್ಷತಾಳನೆಲ್ಲ ಆಗ್ತಾ ಇರೋದು ಸದಾಶಿವ ಅವಳ ಬಗ್ಗೆ ಹೇಳಿದ ಕತೆ ಎಲ್ಲ ಸುಳ್ಳಂತೆ. ಬೇರೆ ಏನೂ ನಡೆಸ್ತಾ ಇದ್ದಾನೆ, ಕೇಶವನಾದ್ರೂ ಬೇರೆ ಊರ್ಲಿಲ್ಲ. ನೋಡಪ್ಪ, ಆದಷ್ಟು ಸುಮ್ಮನಿರ್ಬೇಕು. ನೀನು ಹೇಳಿದ್ದೀನಿ, ನಿನ್ ಕಾಲ್ ಗೇಟ್ ಬಿದ್ದದನ್ನ ಇವತ್ತು ಮೂಲ ಮಾಡಿ ಆ ಸದಾಶಿವನ್ ನಾಶ ಮಾಡ್ತೀನಿ ನೋಡ್ತಿರು. ಹೇಗಾರ ಮಾಡಿ ಅಕ್ಷತನ್ನ ಹೊರಗಡೆ ಹಾಕ್ಬೇಕು. ಅವಳು ಸಾಮಾನ್ ಹುಡುಗಿಯಲ್ಲ, ಎಲ್ಲ ಆಗ್ತಿರೋದು ಅವಳಿಂದಾನೆ. ನೋಡ್ರಪ್ಪ, ನೀವು ಅಷ್ಟೇ, ಎಲ್ಲ ನಾಗಭೂಷಣ ಪರವಾಗಿರ್ಬೇಕು. ಹಾ, ಕೇಶವನಾಥ್ರು ಊರಲ್ಲಿಲ್ಲ, ಅವ್ರು ಬರೋದೊಳಗೆ ನಾವು ಗದ್ಗೆ ಇರಬೇಕು. ಹೋದ ಸರ್ತಿ ನೀ ಗೆದ್ದೆ, ಈ ಸರ್ತಿ ನಾನ್ ಗೆದ್ದೆ. ವಜಾ ಆಯ್ತು ಕಣ್, ಸಾ ಮಾಡ್ಕೊಂಡ್ ಬರ್ತೀಯ ಸೋ ತಪ್ಪಿಗೆ. ಆಯ್ತು ಮಹಾರಾಣಿ, ತಮ್ಮ ಆಜ್ಞೆ ಇದ್ದಾಗೆ ಆಗ್ಲಿ. ಸುಚೇಂದ್ರ ಬಂದ. ಮನೆಗ್ ಬಾ, ಪರವಾಗಿಲ್ಲ ಅಂತ ಹೇಳಿದ್ದೆ ತಪ್ಪಾಗೋಯ್ತು. ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆಚೀಚೆಯವ್ರು ಏನ್ ಅನ್ಕೊಳಲ್ಲ. ಅಷ್ಟಿದ್ದವರು ಮನೆಗ್ ಬಾ ಅಂತ ನೀವು ಅಮ್ಮ ಯಾಕೆ ಹೇಳ್ಬೇಕಿತ್ತು? ಅವ್ರು ಹೇಳೋದನ್ನ ಕಾಯ್ಕೊಂಡಿರ್ತಾನೆ ಅಂತ ಯಾರಿಗೆ ಗೊತ್ತಿತ್ತು? ಇದೆಲ್ಲ ಬರ್ಬಾರ್ದು ಕಣೆ, ಪದೇ ಪದೇ ತಗ್ಗಿ ಅವ. ಮತ್ತೆ ನಿಮ್ಗೂ ನಾಗಭೂಷಣಂಗೂ ಏನಾದ್ರೂ ಗಲಾಟೆ ಆಯ್ತಾ? ಇಲ್ಲ ಕಣಯ್ಯ, ಚರಂಡಿ ಒಳಗೆ ಯಾಕೆ ಹೇಳಿಲಿ? ಏನಾಯ್ತು, ಯಾಕೆ ಬಂದೆ ಇಲ್ಲಿ? ಸದಾಶಿವ, ಏ ಸದಾಶಿವ, ಹೊರಗ್ ಬರ್ತೀವಿ ಇಲ್ಲ ನಾವೇ ಒಳಗ್ ಬರ್ಬೇಕು. ಕುರ್ಚಿ ಇದ್ರೆ ಕೊಡ್ರಪ್ಪ, ಆಗ್ತಾ ಇಲ್ಲ ನಿಂತ್ಕೊಳ್ಳಕ್ಕೆ. ಕೂತ್ಕೋತೀನಿ. ಇವತ್ತು ಇತ್ಯರ್ಥ ಆಗ್ಬಿಡ್ಲಿ ಬಿಡು, ನೀನು ಅಕ್ಷತನ ಅಂತ. ಇಲ್ಲಿ ನೋಡಯ್ಯ, ಹ್ಯಾಗ್ ಬಾಸಿಯರ್ ಮಂಡಿಗೆ ಚಿಪ್ಪೆ ಗುರೋಗಿದೆಯೋನೋ ಗೊತ್ತಿಲ್ಲ. ಏನ್ರಯ್ಯ, ನೀವು ನಮ್ಮನೆ ಮುಂದೆ ಬಂದು ಗಲಾಟೆ ಮಾಡ್ಕೊಂಡು ಬೇರೆ ಊರಿಂದ ಬಂದವ್ರ ಆಟ ಹೇಳಿಕೆ ಜಾಸ್ತಿ ಆಗಿದೆ ಇಲ್ಲಿ. ಅವ್ರ ಮುಂದೆ ಹೋಗಿ ಕೇಳಿ, ನಮ್ಮನೆ ಮುಂದೆ ಯಾಕೆ ಬಂದಿದ್ದೀರಿ? ನಿಮ್ ಮನೆ ಮುಂದೆ ಬಂದು ಕೇಳಿದೆ, ಇನ್ನೆಲ್ಲಪ್ಪ ಕೇಳೋದು? ದೇವಸ್ಥಾನದಲ್ಲೇ ಎಲ್ಲ ಮುಗೀತಲ್ಲ. ಕೇಶವನಾಥ್ರಿಲ್ಲ, ಇವ್ರಿಲ್ಲ, ಅವ್ರಿಲ್ಲ ಅಂತ ಕಾಯ್ತಾ ಕೂರೋದಕ್ಕಾಗೋದಿಲ್ಲ. ಸುಚೇಂದ್ರಂಗೆ ಗೊತ್ತಿಲ್ಲ ಕೇಶವನಾಥ್ರು ಎಲ್ಲಿದ್ದಾರೆ ಅಂತ. ನೋಡಿ, ಇವತ್ತು ಅಧ್ಯಕ್ಷರು ಯಾರು ಅಂತ ಗೊತ್ತಾಗ್ಬೇಕು. ಅಧ್ಯಕ್ಷರು ಇದ್ರೆ ದೇವಸ್ಥಾನದಲ್ಲಿ ಬಿಗಿಯಾದ ಕಾವಲು ಇರುತ್ತೆ, ದೇವಸ್ಥಾನ ಎಲ್ಲ ಸರಿ ಇರುತ್ತೆ, ಗೌರವ ಇರುತ್ತೆ. ದೇವಸ್ಥಾನದಲ್ಲಿ ಎಲ್ಲವೂ ಸರಿ ಇರೋದು, ದೇವಸ್ಥಾನ ಗೌರವ ಬರೋದು ಅಧ್ಯಕ್ಷಗಿರಿಯಿಂದ ಅಲ್ಲ, ಅಮ್ಮನವರಿಂದ, ಅಮ್ಮನವ್ರಿಗೆ ಸಲ್ಸೋ ಸೇವೆಯಿಂದ. ಓ, ಮತ್ತೆ ಮುತ್ತಿನ ಪ್ರಕರಣ ಹೇಗ್ ನಡೀತು? ಅಧ್ಯಕ್ಷರು ಇದ್ದಿದ್ದ ಇದೆಲ್ಲ ನಡೀತಿರ್ಲಿಲ್ಲ ದೇವಸ್ಥಾನದಲ್ಲಿ. ಟ್ರಸ್ಟ್ಗೆ ಅಧ್ಯಕ್ಷರು ಬೇಕು, ನೀನೊಬ್ಬ ಉಪಾಧ್ಯಕ್ಷ, ದೇವಸ್ಥಾನದ ಕಡೆ ತಲೆ ಹಾಕಲ್ಲ, ಒಂದು ಬಿಲ್ ಪಾಸ್ ಆಗಲ್ಲ ಗೊತ್ತಾ? ದೇವಸ್ಥಾನಕ್ಕೆ ಇಬ್ಬರು ಹೆಚ್ಚಿಗೆ ಕಾವಲ್ಗಾರನ್ ತಗೋಬೇಕು, ತಗೊಳಕ್ ಆಗ್ತಾ ಇಲ್ಲ. ನೆನ್ನೆ ನೋಡಿದ್ರೆ ಆರ್ ತಾಮ್ರದ ಹರಿವಣ ಕಾಣೆಯಾಗಿದೆ. ಇವತ್ತು ಇಲ್ಲಿ ಯಾರ ಅಧ್ಯಕ್ಷರು ಅಂತ ತೀರ್ಮಾನ ಆಗ್ಬಿಡ್ಬೇಕು. ಹೇಳ್ರಯ್ಯ, ಯಾರ ಅಧ್ಯಕ್ಷರಾಗಬೇಕು ಅಂತ? ಹ, ನಾಗಭೂಷಣನೇ ಆಗ್ಲಿ, ಅನುಭವ ಇದೆ ಅವ್ರಿಗೆ. ಎಲ್ಲ ನಿಮ್ಗಳದೇ ಮಸಲತ್ತು. ಈ ನಾಗಭೂಷಣ ಅಧ್ಯಕ್ಷ ಆಗ್ಬೇಕು, ಅದಕ್ಕೆ ಇಲ್ಲಿಗೆ ಬಂದು ಇಲ್ಲದ ಖ್ಯಾತೆ ತೆಗಿತಾ ಇದ್ದೀರಾ. ಮತ್ ಇನ್ಯಾರಾಗ್ಬೇಕು ಅಧ್ಯಕ್ಷರು ಅಂತ? ಸುಮ್ಮನೆ ನಿಂತಿದ್ದೀರಿ. ಈ ನಾಗಭೂಷಣ ಅಧ್ಯಕ್ಷ ಆದ್ರೆ ದೇವಸ್ಥಾನದ ಕತೆ ಅಷ್ಟೆ, ಉಪಾಧ್ಯಕ್ಷರೇ ಅಧ್ಯಕ್ಷರಾಗ್ಲಿ. ತಗೊಳ್ಳಿ ಈ ಲೆಟ್ರು. ನಮ್ಮೂರಲ್ಲಿ 710 ಮನೆಗಳಿವೆ, ಅದರಲ್ಲಿ 390 ಮನೆಯವರು ನಾನೇ ಅಧ್ಯಕ್ಷ ಆಗ್ಬೇಕಂತ ಒಪ್ಪಿ ಸೈನ್ ಮಾಡಿದ್ದಾರೆ. ಸದಾಶಿವನ್ ಮನೆಯಲ್ಲಿ ಪುಂಡ್ರು ಜಾಸ್ತಿ, ಸದಾಶಿವನ್ ಅಧ್ಯಕ್ಷಿರಿ ಕೊಟ್ರೆ ಗೂಂಡಾಗಿರಿ ಜಾಸ್ತಿ ಆಗತ್ತೆ. ಸದಾಶಿವನ್ ಕಡೆ ಗೂಂಡಾಗಿರಿಗೆ ಮೊದಲ ಬಲಿ ನಾನೇ. ನಾವೇನ್ರಿ ಮಾಡಿದೀವಿ ನಿಮ್ಗೆ? ನಮ್ ದೇವಿ ಗೂಂಡಾಗಿರಿ ಮಾಡಿದ್ಲ, ಇದೆಲ್ಲ ಸುಳ್ಳು, ಯಾರು ನಂಬೇಡಿ ಇವ್ರ ಮಾತನ್ನ.
ಅಧ್ಯಕ್ಷಗಿರಿಲಿ ಮೆರೆಯೋದಕ್ಕೆ ಕತೆ ಕಟ್ತಾ ಇದ್ದಾರೆ ಇವರು. ಸದಾನಂದನ ಸ್ನೇಹಿತರು ದೇವಸ್ಥಾನದ ಬಾಗಿಲಲ್ಲಿ ನಾಗಭೂಷಣ ಅಡ್ಗಟ್ಟು ಚಚ್ಚಿದ್ದಾರೆ. ಮುತ್ತಿನ ಪ್ರಕರಣ ಇತ್ಯರ್ಥ ಆಗ್ಲಿ ಅಂತ ನಾಗಭೂಷಣ ಮಹಾಬಲನ್ ಮನೆಗೆ ಬಂದಿದ್ದಕ್ಕೆ ಈ ಅಕ್ಷತಾಗ ಊಟ ಮಾಡಕ್ಕಾಗ್ಲಿಲ್ಲ ಅಂತೆ. ಯಾವುದೋ ಊರಿನ ಹುಡುಗಿಗೆ ಊಟ ಮಾಡಕ್ಕಾಗ್ಲಿಲ್ಲ ಅಂತ ನಮ್ಮೂರಿನ ನಾಗಭೂಷಣನ ಹಿಗ್ಗ ಮುಗ್ಗ ಹೊಡೆಯೋದ? ಇವನು ಹೋಗೇ ಬಿಟ್ಟಿದ್ದಿದ್ರೆ ಇವನ್ ಮನೆಯವ್ರು ಎಲ್ಲೋಗ್ಬೇಕಿತ್ತು ದಿನ ಊಟಕ್ಕೆ. ಗುಂಡಾಟಿಕೆ ಮಾಡೋರ್ಗೆ, ಗೂಂಡಾಗಿರಿ ಮಾಡೋರ್ಗೆ ಅಧ್ಯಕ್ಷಗಿರಿ ಸಿಗೋ ಹಾಗಿಲ್ಲ. ಇದು ದುರ್ಗಾಪುರದ ಪದ್ಧತಿ. ಏ ಅಕ್ಷತ, ಎಲ್ಲಿಂದಲ್ಲೋ ಬಂದೋಳು ನೀನು? ಸದಾನಂದನ ಕೈಯಿಂದ ಹೊಡೆಸ್ತೀಯಾ? ಸುಚೇಂದ್ರ ಹೊಡೆದ, ಸದಾಶಿವ ಹೊಡೆದ, ಪಾರ್ವತಿನ ಹೊಡೆದಾಯ್ತು, ಈಗ ಸದಾನಂದನ ಸ್ನೇಹಿತರು ನನ್ನ ಕೈ ಮಾಡಿದ್ರು. ನನ್ನೇನು ಮನುಷ್ಯ ಅನ್ಕೊಂಡಿದ್ಯೋ ಏನ್ ಅನ್ಕೊಂಡಿದ್ಯಾ ನೀನು? ಎಲ್ಲಿರ್ಬೇಕು ಅಲ್ಲಿದ್ರೆ ಸರಿ, ನೀನು ನನ್ನ ಮೇಲೆ ಕೈ ಮುಡಿಸ್ತೀನಿ. ಮೈ ಮುಟ್ಟು ಮಾತಾಡ್ತೀನಲ್ಲ, ಅವಳಾಕ ಹೊಡಿಸ್ತಾಳೆ ನಿನ್ಗೆ. ಅವಳ ಮೈ ಮೇಲೆ ಒಂದ್ ಕೆರೆ ಬಿದ್ರು ಸುಮ್ಮನಿರಲ್ಲ ಮಗೆ. ಏ ಸದಾಶಿವ, ಗ್ಯಾರಂಟಿ ಆಗೋಯ್ತು, ದೇವಳದ ಅಧ್ಯಕ್ಷರು ಯಾರು ಅಂತ ಗ್ಯಾರಂಟಿ ಆಯ್ತು. ಏ ಹೋಗ್ಬಿಡು, ಒಂದು ಹಾರ ತಗೊಂಡ್ರು. ಕೇಶವನಾಥರು ಎಲ್ಲಿದ್ದಾರೆಂಬ ನಿಖರವಾದ ಮಾಹಿತಿ ಇಲ್ಲದೆ ಇರೋದ್ರಿಂದ, ಈ ಉಪಾಧ್ಯಕ್ಷ ಸದಾಶಿವನ ದುಂಡಾವರ್ತೆ ಹೆಚ್ಚಾಗಿರೋದ್ರಿಂದ, ಸೌಮ್ಯ ಸ್ವಭಾವದ ಅನುಭವಿ ನಾಗಭೂಷಣನನ್ನ ದೇವಳದ ಅಧ್ಯಕ್ಷನನ್ನಾಗಿ ನೇಮಿಸಿದ್ದೇವೆ. ಇದಕ್ಕೆಲ್ಲರ ಸಮ್ಮತಿಯೂ ಇದೆ. ಏನ್ರಪ್ಪ? ಏ ನಾಗಭೂಷಣ, ಅನ್ನಿಸ್ಕೊಂಡು ವಾಪಸ್ ಬಂದಿದ್ದು. ಗುಂಡಿಗೆ ಇದ್ದವರು ಹಾರ ಹಾಕಿಸ್ಕೋಬಹುದು. ಅಕ್ಷತ ಎಂತಕ್ಕೆ? ಆನ್ನು ಸಕ್ಕರೆ ಹಾಕ್ತೀನಿ, ಮಧ್ಯಾಹ್ನ ಪಾಯಸ ಮಾಡ್ಕೊಡ್ತೀನಿ. ಆ ಎಂತ ಸಕ್ಕರೆ ಹಾಕ್ರಿ ಬಾಯಿಗೆ, ಈ ಮುಖ ಕಡ್ತು, ಎಂತ ಖುಷಿ ಆಯ್ತ್ರಿ. ಎಲ್ಲ ನಿನ್ ಕಾಲ್ಗುಣ, ನೀನ್ ನಮ್ಮ ಮನೆಗೆ ಬಂದ್ಮೇಲೆ ಕೇಶವನಾಥರು ವಾಪಸ್ ಬಂದಿದ್ದು. ಇದ್ರೆ ನನ್ ಕಾಲ್ಗುಣ ಎಂತ ಬಸ್ತು, ದೇವಿ ಅದೃಷ್ಟ ಅಂದೇಳಿ ಅನ್ಸ್ತಪ್ಪ. ದೇವಿದು ಸುಚೇಂದ್ರನಂದು ಮದಿ ವಿಚಾರ ಮಾತಾಡ್ಲಿಕ್ಕಲ್ಲೇ, ಅದಕ್ಕೆ ನಾನು ಇಷ್ಟು ಖುಷಿ ಆಗಿರೋದು. ಎಂತ ಒಳ್ಳೆ ಮಾತಾಡ್ದೆ ಸಿಹಿ ತಿಂದು, ನಾನು ಈಗಲೇ ಇವ್ರ ಹತ್ರ ಹೇಳ್ತೀನಿ. ಅಲ್ದೇನೆ ದೇವಿ ಅಕ್ಕ, ನ್ಯಾಯವಾಗಿ ನನ್ಗಿಂತ ಮೊದಲು ನಿನ್ ಮದುವೆ ಆಯ್ಕು, ಎಲ್ಲ ಸರಿ ಹೋಯ್ತಲ್ದೆ. ಈ ಕಾಣಿ ದೇವಿ ಮುಖಾನ, ಉಳ್ಸೇವೆ ಮಾಡ್ತೀನಿ, ನನ್ ಮದಿ ನಿನ್ ಮದಿ ಒಟ್ಟಿಗೆ ಆಯ್ನಿ ಅಂತ. ಅಷ್ಟ ದೊಡ್ಡ ಹರಕೆ ಬೇಡ ಅಕ್ಷತ, ಅವನವ್ರ ಕೈ ಮುಗಿ ಸಾಕು. ನನ್ಗಿಷ್ಟೆಲ್ಲ ಮಾಡಿರಿ, ನಾನು ಅಷ್ಟು ಮಾಡಕ್ಕಾಗ್ದ? ನಿನ್ ಮನ್ಸಲ್ಲಿ ಇದೆಲ್ಲ ಇದೆಯಲ್ಲ, ಅಷ್ಟು ಸಾಕು ನಮ್ಗೆ. ಕೇಶವನಾಥ್ರನ್ ಕಂಡ್ರೆ ಎಲ್ಲ ಎಂತ ಕಾಣಿ ಹೆದರುತ್ರು? ಹೆದರಿಸ್ತ್ರ ಅವರು ಹೆಂಗಿರ್ತೆ ಮಾರೈತಿ ಮದೇ ಯಾರೇ, ನಂಗೂ ಹೆದರಿಕೆ ಆತಪ್ಪ ಅವ್ರನ್ನ ಕಂಡ್ರೆ. ಒಳ್ಳೆಯವರೇ ಕಣೆ ಅವರು, ಕೆಟ್ಟವ್ರಿಗೆ ಒಳ್ಳೆಯವರಲ್ಲ ಅಷ್ಟೇ. ಇದಕ್ಕೂ ಮೊದಲು ಎಲ್ಲೋ ಕಂಡಂಗಿತ್ತು ಇವ್ರನ್ನ ಅಂದೇಳಿ ಅನಿಸ್ತಿತ್ತು. ಹೊರನಾಡಕ್ಕೆ ಬಂದಿದ್ರು, ಅಲ್ಲೇ ಎಲ್ಲೋ ನೋಡಿರ್ತೀಯ. ಖಂಡಿತಂತೂ ಹೌದು, ನಾ ಅವ್ರನ್ನ ಯಾರನ್ನ ನೋಡಿರ್ತೀಯ ಬಿಡೆ ಅಕ್ಷತ, ಅದೆಲ್ಲ ಯಾಕೀಗ? ನಾ ಶರ್ಬತ್ ಮಾಡ್ತೀನಿ ದೇವಿ, ಕೇಶವನಾಥರು ಬಂದ್ರು ಬರ್ಬೋದು ನಮ್ಮ ಮನೆಗೆ. ಅಮ್ಮ ಊಟಕ್ಕೆ ಅವ್ರನ್ನ ಇರಲೇ ಇರಕ್ಕೆ ಹೇಳು. ಹೇಳ್ತೀನಿ ಕಣೆ ತಾಯಿ,
ಮದ್ವೆ ವಿಷಯನೂ ಮಾತಾಡ್ತೀನಿ. ಕೇಶವನಾದ್ರು ಬದಲಾದ ಕಾಣ್ತಾರೆ, ಮಗನ್ನ ಬಿಟ್ಟಿರಕ್ಕಾಗಲ್ಲ ಅನ್ಸುತ್ತೆ. ಸುಚೇಂದ್ರ ನೆನಪಾಗಿ ಬಂದಿರಬೇಕು ಅವರು. ಈಗೆಲ್ಲ ನೆಪಾತು ಭಾಯ್, ಅವರು ಹೋದ ವರ್ಷ ಕಥಾಯುದ್ಧ ಯಕ್ಷಗಾನ ನಡು ದಿನ ನಮ್ಮ ಊರಿಗೆ ಬಂದಿದ್ರು. ಮಹಿಳೆ ಚೆನ್ನಾಗಿ ಇವರೇ ಸನ್ಮಾನ ಮಾಡಿದ್ದು. ಇವ್ರ ಜೊತೆ ನೀಲಿ ಪಂಚೆ ಉಟ್ಕೊಂಡಿರೋರೊಬ್ರು. ಮಹಿಳೆ ಜನನ ಜೊತೆ ಇವ್ರು ಇದ್ದಿದ್ದನ್ನ ನಾನು ಕಂಡಿನಿ. ನನ್ಗೆ ಈಗೆಲ್ಲ ನೆಪ್ಪಾಯ್ತು. ಅಂದ್ರೆ ಮಹಿಳೆ ಜನಕ್ಕೆ ಊರವ್ರು ಗೊತ್ತು ಕಣೆ. ಕೇಶವನಾಥರಿಗೆ ನನ್ನ ಮಹಿಳೆ ಜನನ ವಿಚಾರ ಏನು ಹೇಳ್ಬೇಡ, ಕೈ ಮುಗಿತೆ. ಮದಿ ಅಪ್ಪವರೆಗೂ ಏನು ಹೇಳ್ಬೇಡ. ಎಲ್ಲಿಗೆ ಹೋಗಿದ್ರೆ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ರೆ? ನೀವೇನೋ ಮಾಡ್ಕೊಂಡಿದ್ರಿ, ನಿಮಗೆ ಮನಃಶಾಂತಿ ಬೇಕಿತ್ತು, ಅದಕ್ಕೆ ದೇಶಾಂತರ ಹೊರಟ್ರಿ. ನನ್ನ ಮನಸ್ಸು ಒದ್ದಾಡ ತರ ಮಾಡಿ ಹೋದ್ರಲ್ಲ. ನೀನು ಸರಿ ಹೋದೆ, ಶರ್ಮಿಳಾ ನಮ್ಮೆಲ್ಲರನ್ನು ಬಿಟ್ಟು ಹೋದ್ಲು ಅನ್ನೋ ಸುದ್ದಿ ಗೊತ್ತಾಯ್ತು. ನಿನಗಿದ್ದ ಸಮಸ್ಯೆ ಅವಳೇ ಅಲ್ವಾ, ಆದ್ರೆ ನನಗಿದ್ದ ಸಮಸ್ಯೆನೇ ಬೇರೆ. ಈಗ ಬಂದಿದ್ದೀನಲ್ಲ ಬಿಡು. ನೀವೇ ಹೇಳ್ಬಿಡಿ, ಇನ್ನು ಮುಂದೆ ನೀವು ಹೇಗಿರ್ತೀರಾ, ನಾನು ಹೇಗಿರ್ಬೇಕು, ನಿಮ್ಗೇನು ಬೇಕು, ನಾನು ಅದನ್ನ ಪೂರೈಸ್ಬೇಕೋ ಬೇಡವೋ ಅಂತ. ನೀವು ಹೇಳ್ದಂಗೆ ನಾನು ಇದ್ಬಿಡ್ತೀನಿ. ನೀವಿಲ್ದೇ ಇರೋದು ಎಲ್ಲಿಗೋ ಎದ್ದು ಓಡ್ ಹೋಗೋದು, ಹೋದವ್ರು ಹೋಗೇ ಬಿಟ್ರೆ ಸುದ್ದಿ ಬರೋದು, ಇದ್ಯಾವುದು ನನಗೆ ಬೇಕಾಗಿಲ್ಲ. ಹೇಗಿರಬೇಕು ಅಂತ ತೀರ್ಮಾನ ಮಾಡಿಕೊಂಡೇ ಬಂದಿದ್ದೀನಿ, ಹಾಗೆ ಇರ್ತೀನಿ. ನಡಿ ಸುಮ್ಮನೆ. ಸದಾನಂದನ್ ಮದ್ವೆ ಅಪ್ಪಾಜಿ, ನನ್ನ ಮುಂದೆನೆ ಅವ್ನ ಮದ್ವೆ ನಿಶ್ಚಯ ಆಯ್ತು. ಹುಡುಗಿ ಗೊತ್ತಾಯ್ತು, ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಎಲ್ಲರ ಜೀವನದಲ್ಲೂ ಎಲ್ಲ ಸರಿ ಹೋಗ್ತಿದೆ, ನಾನೊಬ್ಬ ಅನಾಥ ಆಗ್ಬಿಟ್ಟೆ. ಆದ್ರೆ ಆಗ್ಲಿ ಬಿಡು ಸದಾನಂದನ ಮದ್ವೆ. ನಿನಗೂ ಮದ್ವೆ ಆಗ್ಲಿಲ್ಲ ಅಂತ ಸದಾನಂದ ಮದ್ವೆ ಆಗದೆ ಇರಕ್ಕಾಗತ್ತಾ? ಸದಾಶಿವ ಕರ್ಕೊಂಬಂದಿರೋ ಹುಡುಗಿ ಜೊತೆಗಲ್ವಾ ಅವನ ಮದ್ವೆ? ಅಕ್ಷತಾ ತಾನೇ ಅವಳ ಹೆಸರು. ನಿಮ್ಗೆ ಅಕ್ಷತ ಗೊತ್ತಾ? ಹಾಗಾದ್ರೆ ನೀವು ಧಾನ್ಯಗಿರಿನಲ್ಲೇ ಇದ್ದಿದ್ರಾ? ಇಲ್ಲ, ಅಲ್ಲಿರ್ಲಿಲ್ಲ, ಬೇರೆ ಎಲ್ಲೋ ಇದ್ದೆ. ಮಯ್ಯಾಡಿ ಜನ್ನ ಅಂತ ಯಾರಾದ್ರೂ ನಮ್ಮೂರಿಗೆ ಬಂದಿದ್ರ? ಇಲ್ಲ. ಅಜ್ಜಿ, ನೀವು ಬರ್ತೀರಾ ಅಂತ ಸದಾಶಿವ ಮಾವ ಕಾಯ್ತಾ ಇದ್ದಾರೆ. ನೀವು ಬಂದ್ರೆ ನನ್ನ ದೇವಿ ಮದ್ವೆ ಅಂತ ಹೇಳಿದ್ರು, ಮಾತಾಡ್ತೀರಾ ಅಪ್ಪಾಜಿ? ಅಪ್ಪಾಜಿ ಇಲ್ಲ ಅನ್ನೋದಲ್ಲ ಕಾಡಿ, ಮದುವೆ ಆಗ್ತಿಲ್ವಲ್ಲ, ಒಪ್ಪಿಗೆ ಕೊಡೋಕು ನಾನು ಅದಲ್ವ ಸಮಸ್ಯೆ. ಕೇಶವನಾಥ ಎಲ್ಲ ಹೋದ್ರು ಅಂದ್ರೆ ಆಯ್ತೇನು, ಅಪ್ಪ ಮಗ ಮಾತಾಡ್ತಿದ್ರಿ. ನೀನು ಹೋಗು, ನಾ ಬರ್ತೀನಿ. ಮಾತಾಡ್ತೀರಪ್ಪ? ಹೋಗು ಒಂದೇ.